ಸ್ವಾಗತ ಸುಸ್ವಾಗತ. ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ವಿ ಮುಸ್ಲಿಂ ಬಿರಿಯಾನಿ ಟ್ರೈ ಮಾಡಿ ಅಂತ, ಅದಕ್ಕೋಸ್ಕರ ಇವತ್ತು ತವರೆಕೆರೆ ಮೇನ್ ರೋಡಲ್ಲಿರುವಂಥ ನಮ್ಮ ಬೈ ನೋಡ್ಬೋದು ಸಿ ಎಂ ಸ್ಪೆಷಲ್ ಪಾಟ್ ಬಿರಿಯಾನಿ ಅಂತ, ಅದನ್ನ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಬನ್ನಿ ಇವಾಗ ಹೋಗಿ ಆ ಬಿರಿಯಾನಿನ ಟ್ರೈ ಮಾಡೋಣ. ಇವರು ನಮ್ಮ ಹೋಟ್ಲು ಮಾಲೀಕ, ಮೊಹಮ್ಮದ್ ಜಾಯಿದ್ ಅಂತ, ತವರೆಕೆರೆಯಲ್ಲೇ ಇರೋದು ಇವ್ರ ಹೋಟ್ಲು. ಬನ್ನಿ ನೀವು ಟ್ರೈ ಮಾಡಿ. ಇವರು ಫುಲ್ಲಿ ಶೆಫು, ಇವ್ರ ಬೈ ಇವರೇ ಬಿರಿಯಾನಿ ಮಾಡೋದು, ಬಿರಿಯಾನಿಲಿ ಸ್ಪೆಷಲಿಸ್ಟ್ ಅಂತಲೇ ಹೇಳ್ಬೋದು. ಇವಾಗ ಬನ್ನಿ ನಾವು ಇಲ್ಲಿ ಏನೇನು ಸಿಗುತ್ತೆ ಅಂತ ತೋರಿಸ್ಕೊಡ್ತೀವಿ, ಹಂಗೆ ನಾವು ಬಿರಿಯಾನಿನ ಟ್ರೈ ಮಾಡೋಣ. ನೋಡ್ಬೋದು ನಮ್ಮ ಕೈಲೈತೆ ಸ್ಪೆಷಲ್ ಬಿರಿಯಾನಿ, ಮುಸ್ಲಿಮ್ಸ್ ಅವ್ರು ಮಾಡಿರೋದು. ಲಾಸ್ಟ್ ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರಲ್ಲ, ಮತ್ತೆ ಸ್ಪೈಸಿ ಆಗಿರುವಂಥ ಕಬಾಬ್ ಇದೆ. ಇವಾಗ ಬನ್ನಿ ಮೊದಲನೇದಾಗಿ ನೋಡ್ಬೋದು ಕಲರ್, ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಕಲರು. ರೈಸು ಸಕ್ಕದಾಗೈತೆ, ಪೀಸು ಅಷ್ಟೇ ಒಂದು ಐದಾರು ಪೀಸ್ ಹಾಕಿದ್ದಾರೆ ಇವರು. ಒಳಗಡೆ ಎಲ್ಲ ಪೀಸ್ ಕ್ವಾಂಟಿಟಿ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರೆ. ಚಿಕನ್ನು ಅಷ್ಟೇ ಇವರೇ ತಗೊಂಬರೋದು, ಹಲಾಲ್ ಇದು. ಮುಸ್ಲಿಮ್ಸ್ ಅವ್ರ ಹತ್ರ ನೀವು ಎಲ್ಲೇ ಹೋದ್ರೂ ಮೇಯ್ನ್ ಆಗಿ ಹಲಾಲೇ ಸಿಗೋದು, ಹಲಾಲ್. ಇವಾಗ ಫಸ್ಟು ಬನ್ನಿ ಫಸ್ಟು ರೈಸ್ನ ಟ್ರೈ ಮಾಡೋಣ. ಫುಲ್ಲು ಬಿಡಿಬಿಡಿ ಆಗಿದೆ ರೈಸು, ಒಂದು ಬೈಟು ನೋಡ್ಬೋದು ನೀವು ರೈಸ್ ಯಾವ ಥರ ಕಾಣುತ್ತೆ ಅಂತ. ರೈಸ್ ಟ್ರೈ ಮಾಡೋಣ. ಡಿಫ್ರೆಂಟ್ ಆಗೈತೆ. ನೀವು ನಾರ್ಮಲಾಗಿ ಆ ಕಡೆ ತಿಂದಾಗ, ನೀವು ಹೊಸ್ಪೇಟೆಲ್ಲ ತಿಂದಿರ್ತೀರ, ಆದರೆ ಮುಸ್ಲಿಮ್ಸ್ ಅವ್ರು ಮಾಡಿರೋದ್ರಲ್ಲಿ ಡಿಫ್ರೆಂಟ್ ಏನಪ್ಪ ಅಂದರೆ, ನೀವು ಅದು ತಿಂದಾಗೇ ಗೊತ್ತಾಗುತ್ತೆ ಟೇಸ್ಟು. ನೀವು ನಾರ್ಮಲಾಗಿ ಎಲ್ಲೂ ತಿಂದಿರಲ್ಲ ಈ ಥರ ಟೇಸ್ಟ್ನ. ಇವಾಗ ಪೀಸ್ನ ಟ್ರೈ ಮಾಡೋಣ. ಪೀಸು ರೈಸ್ ಜೊತೆ ಫುಲ್ಲು ಮಿಕ್ಸ್ ಆಗಿದೆ ನೋಡುವ ನೀವು. ಐ ಲವ್ ದಿಸ್. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸಕ್ಕದಾಗೈತೆ ಇವರು. ಟೊಮೊಟೊ ಫ್ಲೇವರು ಮತ್ತೆ ಟೊಮೊಟೊ ಎಲ್ಲ ನೋಡುವ ಮಸಾಲೆ ಸಕ್ಕದಾಗೈತೆ ನೋಡ್ರಿ. ಕಬಾಬ್ ನೋಡ್ಬೋದು, ಇದ್ರ ಮೇಲೆ ಮಸಾಲೆಗಳು ಹಾಕಿದ್ದಾರೆ. ಮಸಾಲೆ ಇಲ್ಲಿ ನೋಡ್ರಿ, ನಿಂಬೆಹಣ್ಣು ಕೊಟ್ಟಿರ್ತಾರೆ. ನಿಮ್ಕೊಂಡು ತುಂಬ ಸೂಪರ್ ಆಗಿದೆ ಈ ಕಬಾಬು. ಇವಾಗ ಒಂದು ಬೈಟ್ ತಗೋಣ. ಸೂಪರ್ ಆಗೈತೆ ಅವರು, ಸಕ್ಕದ ಮೇಲೆ ಐತೆ ಕಬಾಬ್ ಮಾತ್ರ. ಟೇಸ್ಟು ಅಷ್ಟೇ ಡಿಫ್ರೆಂಟ್ ಫ್ಲೇವರು, ಆಮೇಲೆ ನಿಂಬೆಹಣ್ಣು ಹಾಕಿರೋದಕ್ಕಂತೂ ಅದ್ಭುತವಾಗೈತೆ. ಮಸಾಲೆನೂ ಅಷ್ಟೇ ಡಿಫ್ರೆಂಟ್ ಆಗಿರೋಂಥ ಮಸಾಲೆ ಟ್ರೈ ಮಾಡ್ಬೋದು. ಹುಣಸೆಹಣ್ಣನ್ನು ಹಾಕಿದ್ದಾರೆ ಅನಿಸುತ್ತೆ ಕಬಾಬ್ಗೆ, ಒಂಥರ ಸಕ್ಕದಾಗೈತೆ ಫ್ಲೇವರ್ ಮಾತ್ರ. ಇವಾಗ ರೈಸ್ ಜೊತೆ ಮೊಸರು ಬಜ್ಜಿ ಹಾಕೊಂಡು ಟ್ರೈ ಮಾಡೋಣ ಸ್ವಲ್ಪ. ರೈಸ್ ನೋಡ್ಬೋದು ಇವಾಗ ಮೊಸರು ಬಜ್ಜಿ ಹಾಕೊಂಡಿದ್ದೀವಿ, ಮೊಸರು ಬಜ್ಜಿ ಹಾಕೊಂಡು ವೈಟ್ ಮಾಡೋಣ. ಡಿಫ್ರೆಂಟ್ ಆಗಿ ಕಲರ್ ಮಾತ್ರ ಫುಲ್ಲು ಗ್ರೀನ್ ಗ್ರೀನ್ ಆಗಿ. ಸಣ್ಣ ಮುಚ್ಕೊಂಡು ಒಂದೆರಡು ಪ್ಲೇಟ್ ತಿನ್ಬೋದು ಆ ಥರ ಐತೆ ಬಿರಿಯಾನಿ ಮಾತ್ರ. ಕೆಲವೊಂದು ಕಡೆ ತಿಂದರೆ ಸೋಡಾ ಗಿಡ ಎಲ್ಲ ಹಾಕ್ಬಿಟ್ಟಿರ್ತಾರೆ, ಸ್ವಲ್ಪ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ಎಲ್ಲ ತುಂಬ ಇದ್ದಾರೆ. ಇಲ್ಲಂತೂ ಸೂಪರ್ ಆಗೈತೆ. ಮತ್ತು ಇಲ್ಲಿ ಸ್ಪೆಷಲ್ ಗ್ರೇವಿ ಬೇರೆ ಸಿಗುತ್ತೆ, ಗ್ರೇವಿ ತೋರಿಸ್ತೀನಿ. ಸ್ಪೆಷಲ್ ಗ್ರೇವಿ ಗ್ರೇವಿ ಚಿಕನ್ದೇ ಗ್ರೇವಿ ಇವರು, ಚಿಕನ್ ಹಾಕಿ ಮಾಡಿರೋಂಥ ಗ್ರೇವಿ ನೋಡ್ರಿ. ಕೈಯಲ್ಲೆಲ್ಲ ಗ್ರೇವಿ ಡಮ್ ಅಂತ ಇದೆ ಗ್ರೇವಿ. ಇವಾಗ ಬರ್ರಿ, ನನ್ನ ಫ್ರೆಂಡ್ಸ್ ಬಂದಿದ್ದಾರೆ, ಅವರು ತಿಂದು ಯಾವ ಥರ ಇದೆ ಅಂತ ಹೇಳ್ತಾರೆ. ಇವತ್ತು ನಮ್ಮ ಜೊತೆ ನೋಡ್ಬೋದು ನಮ್ಮ ಪರ್ವೀಸ್ ಇದ್ದಾನೆ. ಪರ್ವೀಸ್ ಹೆಂಗಿದೆ ಬಿರಿಯಾನಿ? ಟೇಸ್ಟ್ ಆಗಿದೆ ಬಿರಿಯಾನಿ, ಇನ್ನೊಂದು ಟ್ರೈ ಮಾಡಿ. ಚೆನ್ನಾಗಿದಾ? ಸೂಪರ್. ಬ್ರೋ ಎಲ್ಲಿ ತೇಜಸ್ ಬ್ರೋ ಬಿರಿಯಾನಿ ಚೆನ್ನಾಗಿದೆ ಬ್ರೋ, ಬಂದು ಟೇಸ್ಟ್ ಮಾಡಿದ್ರೆ. ಗೈಸ್ ಇವಾಗ ರೈಸು ಫುಲ್ ಇದೆ, ಇದೆಲ್ಲ ಖಾಲಿ ಮಾಡಿ ಆಮೇಲೆ ಸಿಗ್ತೀನಿ ಯಾವ ಥರ ಇದೆ ಅಂತ ಹೇಳ್ತೀನಿ.
ಊಟ ಮುಗಿಸಿ ಬಂದಿದ್ದಾಯ್ತು. ಟೇಸ್ಟ್ ಒಂದು ತುಂಬಾ ಅದ್ಭುತವಾಗಿತ್ತು. ಇವಾಗ ಕೇಳೋಣ ಟೈಮಿಂಗ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಟೈಮಿಂಗ್ಸ್ ಎಷ್ಟೊತ್ತಿಂದ ಎಷ್ಟೊತ್ತ? ಟೈಮಿಂಗ್ಸು 12:30 ಆಮೇಲೆ 3 ತನಕ ಇರುತ್ತೆ. 3:30 ಆದ್ಮೇಲೆ ಬಿರಿಯಾನಿ ಖಾಲಿ ಆಗಿರುತ್ತೆ. ಕುಷ್ಕಾ ಕಬಾಬ್ ಇರುತ್ತೆ ನೈಟ್ ಅಂತ. ಕುಷ್ಕಾ ಕಬಾಬ್ ಸಿಗುತ್ತಂತೆ. ಇನ್ ಮೇಲೆ ಇನ್ನೂ ಎಕ್ಸ್ಟೆಂಡ್ ಮಾಡ್ತಾರೆ. ಬನ್ನಿ, ಎಲ್ಲಿರೋದು ಒಂದು ಅಂದ್ರೆ ಮುಸ್ಲಿಮ್ಸ್ ಅವ್ರದ್ದು ದರ್ಗಾ ಇದೆ. ದರ್ಗದ ಪಕ್ಕದಲ್ಲೇ ಇರುವಂತದ್ದು. ಕೆಂಗೇರಿ ಟು ತವರೆಕೆರೆಗೆ ಹೋಗೋ ಮೇನ್ ರೋಡಲ್ಲಿ ಇರೋದು. ಬನ್ನಿ ನೀವು ಒಂದ್ಸಲ ತಿಂದು ಟ್ರೈ ಮಾಡಿ. ಓಕೆ, ಸೂಪರ್ ಆಗಿತ್ತು. ಫೈನಲ್ ಆಗಿ ಊಟ ಅಂತೂ ಸೂಪರ್ ಆಗಿತ್ತು ಗೈಸ್. ಯಾಕೆ ಹೇಳ್ತೀರಾ, ಮುಸ್ಲಿಮ್ಸ್ ಅವ್ರು ಮಾಡಿರೋದು ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಫ್ಲೇವರ್ ಎಲ್ಲ ಮಾಮೂಲಿ ನಾವು ಎಷ್ಟೊಂದು ಹೋಟ್ಲುಗಳೆಲ್ಲ ತಿಂದೀವಿ, ಆದರೆ ಈ ಥರ ಡಿಫ್ರೆಂಟ್ ಆಗಿದ್ದಿಲ್ಲ ಟೇಸ್ಟು. ನೀವು ಒಂದ್ಸಲ ಬಂದು ಒಂದ್ಸಲ ಟ್ರೈ ಮಾಡಿ ನೋಡಿ. ಯಾಕಂದರೆ ನೀವು ಎಲ್ಲಾನ ಹೊರಗಡೆ ಹೋಗ್ತಾ ಇರ್ತೀರಲ್ಲ ಫ್ಯಾಮಿಲಿ ಜೊತೆ, ಅವಾಗ ಬಂದು ತಿನ್ಬೋದು. ನೀವು ಒಂದ್ಸಲ ಬಂದು ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.